ಇದ್ದೀರಾ ಸುವರ್ಣ ಅನ್ನೋ ಹಾಗೆ ತಣ್ಣಗೆ ಹೊರಟೇ ಬಿಟ್ಟ. ಐ ಥಿಂಕ್ ಪ್ರತಾಪ್ಗೇನು ಡಿಸಿಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಅನ್ಸಿರ್ಬೇಕು. ಅನ್ಸಿರುತ್ತೆ, ಯಾಕಂದ್ರೆ ಚಾಲೆಂಜ್ ಉಳ್ದಿರೋದು ಇನ್ನು ಒಂದೇ ದಿನ ಅಲ್ವಾ. ಇದ್ರ ಬಗ್ಗೆ ಮಾತಾಡೋದ್ರಿಂದ ಪ್ರಯೋಜನ ಏನು? ಏನೇ ಆದರೂ ಇವಳು ಮನೆಯಿಂದ ಹೋಗ್ಲೇಬೇಕಲ್ವಾ. ನಿನ್ ತರ ಬೇಕಾಗಿಲ್ದಿರೋರ ಹತ್ರ ಮಾತಾಡೋದು ಸಿಕ್ಕಾಪಟ್ಟೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆರೇನ್ಕಂದ, ನಾಳೆ ನಿಂಗೆ ಫುಟ್ಬಾಲ್ ಮ್ಯಾಚ್ ಇದೆ ಅಲ್ವಾ? ನಿನ್ನ ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಮಾಡು. ನಿಮ್ಮಮ್ಮ ಬಂದು ಆದಷ್ಟು ಬೇಗ ತಲೆ ಸವರಿ ನಿಂಗೆ ನಿದ್ದೆ ಮಾಡಿಸ್ತಾಳೆ. ಓಕೆ ಗೋ. ಆರ್ಯನ್ ಎದ್ರಿಗಿದ್ದ ಅಂತ ನಾನು ನಿನಗೇನು ಹೇಳಿಲ್ಲ. ಇವಾಗ ಹೇಳ್ತೀನಿ ಕೇಳು. ಅವನಿಗೆ ಹೊಡಿಯೋದಿರ್ಲಿ, ಅವನಿಗೆ ಸಿಟ್ಟು ತರಿಸೋ ಯೋಚನೆ ಮಾಡಿದ್ರು ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನ್ನನ್ನು ಯಾವ ಗತಿಗೆ ತರ್ತೀನಿ ಅಂದರೆ ನಿನ್ನ ಕನಸಲ್ಲೂ ಯೋಚಿಸಿರಬಾರ್ದು. ಅರ್ಥ ಆಯ್ತಾ? ಒಂದ್ ಕೈ ಕತ್ತರಿಸಿ ಇನ್ನೊಂದ್ ಕೈ ಕೊಟ್ಬಿಡ್ತೀನಿ. ನಿನ್ನ ಬೇರೆ ಮಾತುಗಳಿಗೆ ಯಾವ ಉತ್ತರನೂ ಕೊಡೋ ಅವಶ್ಯಕತೆ ಇಲ್ಲ, ಅದು ನೀನೇ ಕೊಟ್ಟಾಗಿದೆ. ನಾಳೆ ಸಂಜೆ 4 ಗಂಟೆ ತನಕ ನಿನಗೆ ಟೈಮ್ ಇದೆ, ನೋಡೋಣ. ಈ ಮನೆ ನಿಭಾಯಿಸೋ ಚಾಲೆಂಜ್ನ ನೀನ್ ಹೇಗ್ ನಿಭಾಯಿಸ್ತೀಯ ಅಂತ ನಾನು ನೋಡ್ತೀನಿ. ನೀನ್ ಈ ಚಾಲೆಂಜ್ನ ಗೆಲ್ತೀಯೋ ಅಥವಾ ಗಂಟು ಮೂಟೆ ಕಟ್ಕೊಂಡು ಮನೆಯಿಂದ ಆಚೆ ಹೋಗ್ತೀಯೋ ಅಂತ. ನಾಳೆ ಸಂಜೆ 4 ಗಂಟೆ ಕಳೆದ್ರೆ ಈ ಮನೆಯಿಂದ ಆಚೆ ಹೋಗೋದು ನಾನಲ್ಲ, ನೀನು. ನಿರ್ಧಾರ ಆಗ್ಬೇಕಾ? ಯಾರಿಗೆ ಈ ತರ ಭಯ ಇರುತ್ತೆ ಗೊತ್ತಾ? ಗೆಲ್ಲೋ ಗ್ಯಾರಂಟಿ ಯಾರಿಗಿರಲ್ವೋ ಅವ್ರಿಗೆ ಮಾತ್ರ. ನೋಡೋಣ. ನೋಡೇ ಬಿಡೋಣ.